ಇದು ಬ್ಲ್ಯಾಕ್ ಮೇಲ್ ರಾಜಕಾರಣ ಬಿಡಬೇಕು. ನಂದು ಬ್ಲ್ಯಾಕ್ ಮೇಲ್ ಯಾವತ್ತೂ ಮಾಡಿ ರಾಜಕಾರಣ ಮಾಡಬಾರ್ದು. ರಾಜಕಾರಣಿ ಇದ್ದವರು ಸಭ್ಯ ರಾಜಕಾರಣಿ ಆಗಬೇಕು. ಮಾಧ್ಯಮದ ಮುಂದೆ ನನ್ನನ್ನು ಒಳಗೊಂಡಿದ್ದ ನಾನು ಜಾಸ್ತಿ ಮಾತಾಡಬಾರ್ದು. ಸಾರ್ವಜನಿಕರು ಗಮನಿಸ್ತಾರೆ, ಹಿರಿಯರು ಈ ಸೋಮಣ್ಣ ಯತ್ನಾಳರು ಹಿರಿಯರು ಮಾತಾಡಿ ನೈತಿಕ ಹಕ್ಕಿದೆ. ಯಾವ ನೈತಿಕ ಹಕ್ಕಿದೆ? ಸೋಮಣ್ಣ ಎಲ್ಲಿದ್ದಿರಿ ನೀವು? ಕಾಂಗ್ರೆಸ್ ನಿಮ್ಗೆ ಸ್ಥಾನಮಾನ ಕೊಟ್ಟಿದ್ರ ಕಿ ಓದರಿದ್ರಿಗೆಲ್ಲ ಸುಳ್ಳು ಹೇಳಿ ನಾನು ಲೋಕಸಭೆ ನಾನು ಇದು ಮುಖ್ಯಮಂತ್ರಿ ಆಗ್ತಿದ್ದೆ, ರಾಜ್ಯದ ಅಧ್ಯಕ್ಷ ಆಗ್ತಿದ್ದೆ. ಪರಮೇಶ್ವರ್ ಹೆಂಗೆ ಬಿ ಜೆ ಪಿಗೆ ಅದಾರಲ್ಲ, ಹೇ ನಾವು ಅವರಿಗೆ ಕೆ ಪಿ ಸಿ ಅಧ್ಯಕ್ಷ ಸ್ಥಾನ ಕೊಡಿದ್ದೀವಿ ಅಂತ ಹೇಳಿದ್ರಲ್ಲ. ಹಿಂಗೆ ಸೋಮಣ್ಣ ಬರೀ ಸುಳ್ಳು ಹೇಳಿದೆ. ಅವ್ರದ್ದು ಭಾಳ ಚೆನ್ನಾಗಿ ಸುಳ್ಳನ್ನು ನಿಜವಾಗಿ ವೈಭವಿಸ್ತಕ್ಕಂಥ ಚಾಕು ಚಕ್ಕತೆ ಇದೆ ಯಾರಿಗದಂದರೆ ಅದು ವಿ ಸೋಮಣ್ಣ. ನೇರವಾಗಿ ಹೇಳೋಕ್ಕೆ ಇಚ್ಛೆಪಡಿ. ಏನು ರೀ ನಿಮಗೆ ಹಕ್ಕು ಯಡಿಯೂರಪ್ಪ ಬಗ್ಗೆ ಟೀಕೆ ಮಾಡೋಕ್ಕೆ? ಅರೆ ಕಾಂಗ್ರೆಸ್ಸಿಂದ ಬಂದಿರಿ, ಸೋತಾಗ ಕಣ್ಣೀರು ನಿಮಗೆ ಎರಡು ಬಾರಿ ಮಂತ್ರಿ ಮಾಡಲಿಲ್ವಾ? ಸೋತ ಕಣ್ಣೀರು ಒರೆಸಲಿಲ್ಲ ಯಡಿಯೂರಪ್ಪ. ನಿಮ್ಮ ಮನೆಗೆ ಬಂದರು ರೀ, ನಮಗೆ ಅನ್ಯಾಯ ಆಗಿದ್ದು. ಒರಿಜಿನಲ್ ಬಿ ಜೆ ಪಿಯವರಿಗೆ ನಮಗೆ ಸಚಿವ ಸ್ಥಾನ ಕೊಡಲಿಲ್ಲ, ನಿಮ್ಮನ್ನ ಎರಡು ಬಾರಿ ಮಂತ್ರಿ ಮಾಡಿಲ್ಲ. ನಾವು ಬಾಯಿ ಮುಚ್ಚೋ ಸುಮ್ಮಿದ್ದಿಲ್ಲ, ಏನಾದ್ರು ಮಾತಾಡಿವೆ ಯಡಿಯೂರಪ್ಪ? ಈ ಯತ್ನಾಳಿಗೂ ಅಷ್ಟೇ, ಅವತ್ತು 2015 ನೋಡಿ, ಯತ್ನಾಳ ಹೊರಗಡೆ ಇದ್ದರು ಜೆ ಡಿ ಎಸ್, ಅವರು ಕರೆತಂದದ್ದೇ ಸನ್ಮಾನ ಯಡಿಯೂರಪ್ಪನವರು. ಯಡಿಯೂರಪ್ಪನವ್ರು ಕಾಲು ಹಿಡಿದು ಕೈ ಹಿಡಿದು ಒಳಗಡೆ ಬಂದು ಈ ರೀತಿ ಅನಾಹುತ ಹೇಳಿಕೆಗಳು ಪ್ರತಿ ದಿವಸ ಕೊಡ್ತಾರಂದರೆ ಎಷ್ಟು ದಿವಸ ಸಹಿಸಬೇಕು? ಈ ನಾನು ಮಾತಾಡಿದಾಗ 2023 ಸೋಲಿಗೆ ಕಾರಣ ಹೇಳಿದೆ ಅಷ್ಟೇ, ನಾನು ಅದನ್ನು ಆತ್ಮಾವಲೋಕನ ಮಾಡಿಕೊಳ್ಳಿ ಅಂತ ಹೇಳಿದೆ. ಮೋದಿ ಪ್ರಧಾನಮಂತ್ರಿ ಆಗಬೇಕಂತ ಅಂದೆ. ಆದರೆ ನೋಡಿ, ಇವರು ಹೊರಗಡೆ ಹೋದರು, ಜೆ ಡಿ ಎಸ್ಗಿದ್ದರು ಕರೆತಂದ್ರೆ ಯಡಿಯೂರಪ್ಪನವರು ಕರೆತಂದದಕ್ಕೆ ಏನು ಬಹುಮಾನ? ಇವರು 2018 ಯಡಿಯೂರಪ್ಪನವ್ರು 17 ರಾಜ್ಯದ ಅಧ್ಯಕ್ಷ ಆದರು. ಒಂದು ದಿವಸ ನೆಮ್ಮದಿಯಾಗಿ ರಾಜ್ಯಾಧ್ಯಕ್ಷ ಸ್ಥಾನ ಅವರು ಸಂಘಟನೆ ಮಾಡೋಕ್ಕೆ ಬಿಡಲಿಲ್ಲ. 135 ಸೀಟ್ ಬರ್ತಿತ್ತು. ಆ 135 ಸ್ಥಾನ ಬರಬಾರ್ದು ಅಂತೇಳಿ ಯಡಿಯೂರಪ್ಪನ ಎಲ್ಲ ಒಂದು ಕಡೆ ಕಟ್ಟಾಗ್ತಕ್ಕಂಥ ಪ್ರಯತ್ನ ಮಾಡಿದರು. ಆದರೆ ಯಡಿಯೂರಪ್ಪನೇ ಇಲ್ಲಿ ಒಂದು ಕಾಲದಲ್ಲಿ ಯಡಿಯೂರಪ್ಪ ಗುಡುಗಿದರೆ ವಿಧಾನಸೌಧ ನೋಡಿದ್ದು. ಯಡಿಯೂರಪ್ಪ ಜಾತ್ಯತೀತ ವ್ಯಕ್ತಿ. ಯಡಿಯೂರಪ್ಪನ ಯಾಕೆ ಇಷ್ಟಪಡ್ತೀವಿ ಅಂದರೆ ಒಬ್ಬ ಸಂಘಟನೆ ಚತುರ. ಅರೆ ಇವತ್ತು ನನ್ನ ಕಣ್ಮುಂದಿದೆ CKR 45 ಕಾರು, ಸ್ಕೂಟರ್ನಲ್ಲಿ ಪ್ರವಾಸ ಮಾಡಿದರೆ ಸೈಕಲ್ ತುಳಿದ್ದಾರೆ. ಆ ಸೈಕಲ್ ತುಳಿದಕ್ಕೆ ಯಡಿಯೂರಪ್ಪನವರು ಸೈಕಲ್ ಮಕ್ಕಳಿಗೆ ಇವರು ಪ್ರೌಢಶಾಲೆ ಬಾಲಕ ಬಾಲಕಿಯರು ಸೈಕಲ್ ಕೊಟ್ಟಿದ್ದು. ಯಡಿಯೂರಪ್ಪನ ಸೈಕಲ್ ತುಳಿದು ಪಕ್ಷ ಕಡಿದ ಯಡಿಯೂರಪ್ಪ, ಹೋರಾಟ ಮಾಡಿದ ಯಡಿಯೂರಪ್ಪ, ಯಡಿಯೂರಪ್ಪನ ಜೊತೆಗೆ ಅನಂತಕುಮಾರ್, ಈಶ್ವರಪ್ಪ, ಜಗದೀಶ್ ಶೆಟ್ಟರ್ ಮತ್ತು ಲಕ್ಷಾಂತರ ಕಾರ್ಯಕರ್ತರು 100 ಜನ ಮುಖಂಡರು ಸೆರೆಮನೆ ವಾಸ ಅನುಭವಿಸಿರಿ. ಯತ್ನಾಳ ನೀವೇ ಎಲ್ಲಿ ಸೆರೆಮನೆ ವಾಸ ಅನುಭವಿಸಿರಿ? ಬರೀ ಉತ್ತರ ಕರ್ನಾಟಕದ ಬಿಡ್ತಿಲ್ಲ, ದಿವಸ ಅಲ್ಲಿ ಸುವರ್ಣಸೌಧದಲ್ಲಿ ಅಧಿವೇಶನ ನಡೀತಿದೆಯಲ್ಲ. ಒಂದು ದಿವಸನಾದರೂ ಉತ್ತರ ಕರ್ನಾಟಕ ಬಗ್ಗೆ ವಿಷಯಗಳ ಬಗ್ಗೆ ಬೆಳಕು ಚೆಲ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ನಿಮಗೆ ಯಡಿಯೂರಪ್ಪ ವಿಜೇಂದ್ರ ಬಗ್ಗೆ ಟೀಕೆ ಮಾಡಿಬಿಟ್ರೆ ಬೇರೆ ಏನಿಲ್ವ ಸೋಮಣ್ಣ ನಿಮಗೆ? ಅದೇ ನಮಗೆ ಮಂತ್ರಿ ಮಾಡಲಿ ಸುಮ್ಮದಿಲ್ಲ. 2018 ಇವರಿಗೆ 19 ಸರ್ಕಾರ ಸಮ್ಮಿಶ್ರ ಸರ್ಕಾರ ಪತನ ಆದ್ದು ಮಂತ್ರಿ ಆಗಲಿಲ್ಲ ಅಂತ ಒಂದು ಕಡೆ ಯಡಿಯೂರಪ್ಪನ ಮೇಲೆ ದ್ವೇಷದ ರಾಜಕಾರಣ. ಮತ್ತು 2023 ಯಾವುದೋ ಕಾರಣಕ್ಕೆ ನಾವು ಸೋತಿರ್ಬೋದು, ಯಾವುದೋ ಕಾರಣಕ್ಕೆ ಗೆದ್ದಿರ್ಬೋದು. ಏನು ನೀವೇ ಶಾಶ್ವತವಾಗಿ ಆಯ್ಕೆ ಆಗ್ತೀರಾ? ಸೋತವ್ರು ಗೆಲ್ತಾರೆ, ಗೆದ್ದೋ ಸೋತಾರೆ, ಇದು ಸಹಜ, ಏನು ಮಾಡೋಕ್ಕಲ್ಲ, ಜನ ಆದೇಶ. ಆದರೆ ನೀವು 2023 ನೋಡಿ, ಯಡಿಯೂರಪ್ಪ ರಾಜೀನಾಮೆ ಕೊಟ್ಟಾಗಲು ಬಾಯಿ ಮನಂಗೆ ಬೈದ್ರಿ, ಮತ್ತು 2023 ವಿಧಾನಸಭೆ ಚುನಾವಣೆ ಗೆದ್ದ ಮೇಲೆ ನಿರಂತರವಾಗಿ ವಾಗ್ದಾಳಿ ಮಾಡ್ತೀರಿ. ಯಡಿಯೂರಪ್ಪನ ಬಗ್ಗೆ ಮಾತಾಡಿ ಯಾವ ನೈತಿಕ ಹಾಕಿದೆ? ಅರೆ ರಾಜ್ಯದಲ್ಲಿ ನಾನು ಹೇಳೋದು ಉತ್ತರ ಕರ್ನಾಟಕ, ಏನು ಉತ್ತರ ಕರ್ನಾಟಕ ಜನ ಬಂದು ಬಿ ಜೆ ಪಿ ಅನ್ಯಾಯ ಮಾಡಿದ್ರೆ ಯಾರು ಕೇಳಿದಿರಾ? ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕು ನಿಜ, ಅದ್ರ ಬಗ್ಗೆ ಹೋರಾಟ ಮಾಡಿರಿ. ನೀವು ಪ್ರತಿಪಕ್ಷ ನಾಯಕರು ಮಾಡಲಿಲ್ಲ, ಮತ್ತು ರಾಜ್ಯದ ಅಧ್ಯಕ್ಷ ಆಗಲಿ ಅಂತ ಹತಾಶೆ ಮನೆ ಮುಂದೆ ದಿವಸಕ್ಕೊಂದು ಹೇಳಿಕೆ ಕೊಡ್ತೀರಿ. ಬಸವರಾಜ ಬೊಮ್ಮಾಯಿನ ಸೋಮಣ್ಣನ ಸೋಲಕ್ಕೆ ವಿಜಯೇಂದ್ರ ದುಡ್ಡು ಕೊಡಿದ್ರು ಅಂತ ಹೇಳ್ತಿರಲ್ಲ, ನಾಚಿಕೆ ಆಗ್ಬೇಕಲ್ಲ ನಿಮಗೆ. ಸ್ವಪಕ್ಷ ವಿರುದ್ಧ ಈ ರೀತಿ ರಾಜ್ಯಾಧ್ಯಕ್ಷ ವಿರುದ್ಧ ಮಾತಾಡ್ತಿರಲ್ಲ, ಇದು ಪಕ್ಷ ವಿರುದ್ಧ ಚಟುವಟಿಕೆ ಅಲ್ವಾ? ವಿಜಯೇಂದ್ರನ ಸೋಲ್ಸೋಕ್ಕೆ ಯಾರು ಪ್ರಯತ್ನ ಮಾಡಿದೆ ನನಗೆ ಗೊತ್ತಿಲ್ವಾ? ವಿಜಯೇಂದ್ರ ಸೋಲಿಸ್ಬೇಕಂತ ಭಾಳ ಜನ, ನಾನು ಸತ್ಯನೇ ಹೇಳ್ತೀನಿ, ನಾನು ಇನ್ನೇನು ಹೇಳ್ತೆ, ತುಮಕೂರಲ್ಲಿ ವಿಜಯೇಂದ್ರ ಸೋಲಿಸ್ಬೇಕು. ಸೋತ್ರ ಇವ್ರು ಗೆದ್ದರೆ ದೊಡ್ಡ ನಾಯಕರಕ್ಕಾರ ಅಂತೇಳಿ ವರವಂತರ ಅಂತೇಳಿ ಸೋಲಿಗೆ ಭಾಳ ಜನ ಕೆಲವರು ಪ್ರಯತ್ನ ಮಾಡಿದರು. ಯಡಿಯೂರಪ್ಪ ಅಂತ ಕೀಳ್ಮಟ್ಟ ರಾಜಕಾರಣ ಮಾಡಲ್ಲ. ಸೋಮಣ್ಣ ನಮ್ಮವರೇ, ಅದು ಯತ್ನಾಳ್ ನಮ್ಮವರೇ, ಪ್ರತಿಯೊಬ್ಬರು ನಮ್ಮವರೇ. ಜಾತ್ಯತೀತ ವ್ಯಕ್ತಿ ಯಡಿಯೂರಪ್ಪ, ಒಂದು ಜಾತಿ ಸೀಮಿತ ಅಲ್ಲ. ಇವ್ರದ್ದು ಯಾವ ಸಮಾಜಕ್ಕೂ ಕೊಡುಗೆ ಇಲ್ಲ ಯತ್ನಾಳ್ದವ್ರದ್ದು. ವಿನಾಕಾರಣ ಆರೋಪ ಮಾಡಿದ ಸೋಮಣ್ಣ ಯತ್ನಾಳವ್ರು ಎಲ್ಲಿವರೆಗೆ ಮಾತಾಡ್ತಾರೋ, ನಾನಷ್ಟೇ ಅಲ್ಲ, ಭಾಳ ಜನ ಮಾತಾಡ್ತೀವಿ, ಇದನ್ನು ಖಂಡಿಸ್ತೀವಿ, ಇದನ್ನು ಸಹಿಸೋಕಾಲ ಅಂತ ಹೇಳೋಕ್ಕೆ ಇಚ್ಛೆಪಡ್ತೀನಿ ನಾನು. ನಮಗೂ ಒಂದು ತಾಳ್ಮೆ ಇದೆ. ಏನು ರೀ ಯಡಿಯೂರಪ್ಪ ಏನೇನೇ ಮಾಡಿರ, ವಿಜೇಂದ್ರ ಏನೇ ಮಾಡಿರ, ಏ ನೀವು ಪ್ರತಿಪಕ್ಷ ನಾಯಕ ರಾಜ್ಯಾಧ್ಯಕ್ಷ ಆಗಲಿ ಅಂತ ಒಂದೇ ಕಾರಣಕ್ಕೆ ಪ್ರತಿ ದಿವಸ ನೀವಿಬ್ಬರು ಮಾತಾಡೋದು? ನೀವಿಬ್ಬರು ಮಾತಾಡಿದ ತಕ್ಷಣ ಏನು ಯಡಿಯೂರಪ್ಪನ ತೂಕ ಕಡಿಮೆ ಆಗುತ್ತಾ? ಏ
ಚಾಮರಾಜನಗರ ಮೈಸೂರು ಬೇರೆ ಕಡೆ ಯಡಿಯೂರಪ್ಪ ಮುಂದೆ ಹೋಗ್ತಿದ್ರೆ ಆ ಮಣ್ಣು ತೆಗೆದು ಹಣಿಗೆಚ್ಕೊಂತಾರೆ ಜನ, ನಾನು ನೋಡಿದ್ದೀನಿ. ಅಂಥ ವ್ಯಕ್ತಿ ಇವ್ರಿಗೆ ಪಾಪದ ಕೂಡ ತುಂಬಿದೆ, ಪಾಪದ ಕೂಡ ತುಂಬಿದೆ. ಅದಕ್ಕೆ ಇವರು ಅಂತ್ಯ ಆಗ್ತಾರೆ, ಅದಕ್ಕೆ ಇದಕ್ಕೋಸ್ಕರ ಮಾತಾಡ್ತಿದ್ದಾರೆ. ನಾನು ಮಾತಾಡೋದು ತಪ್ಪೇ, ನಾನು ಮಾಧ್ಯಮ ಮಾತಾಡಬಾರ್ದು. ಆ ಜನರಿಗೆ ಯಡಿಯೂರಪ್ಪನ ವಿಜೇಂದ್ರ ವಿಲನ್ ಮಾಡಿಕೊಟ್ಟಿರಲ್ಲ, ನಾವು ಇನ್ನು ಇವ್ರು ಏನೇನು ಮಾಡಿದಿರಲ್ಲ ನಾವು ಹೇಳರೆ, ಇನ್ನು ನಾವೇನು ಯಾರಿಗೆ ಅದರಲ್ಲ ಸೊಪ್ಪಾಕಲ್ಲ, ಇದು ಒಳ್ಳೇದಲ್ಲ. ಇನ್ನು ಮುಂದಾದರೂ ಸೋಮಣ್ಣಗೆ ಎತ್ತಾಳಿಗೆ ಹೇಳೋಕ್ಕೆ ಇಚ್ಛೆಪಡ್ತೀನಿ, ಇನ್ನು ಮುಂದಾದರೂ ಯಡಿಯೂರಪ್ಪ ಬಗ್ಗೆ ಟೀಕೆ ಮಾಡಿ ಕೈ ಬಿಡಬೇಕು, ವಿಜೇಂದ್ರ ಜೊತೆ ನಾವೆಲ್ಲರೂ ಸಾಥ್ ಕೊಡಬೇಕು. ನಿಮ್ದು ಏನಾದ್ರೂ ಇದ್ರೆ ವರಿಷ್ಠರು ಹೇಳ್ರಿ, ಹೋಗಿ ನಾಲ್ಕು ಗೋಡೆ ಮಧ್ಯೆ ಚರ್ಚೆ ಮಾಡಿರಿ. ಏ, ನಿಮಗೆ ಕರ್ಕೊಂಬಂದು ಬಿ ಜೆ ಪಿ ಕರ್ಕೊಂಬಂದು ತಪ್ಪ, ಇಂದು ಕೇಂದ್ರದಲ್ಲಿ ಮಂತ್ರಿ ಮಾಡಿ ತಪ್ಪ ನಿಮ್ಮನ್ನು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.